ಕಲೆಗಾರ ವಿಜ್ಞಾನಿ ವ್ಯಾಪಾರ ನೀನಾಗು. ಹೌದು, ರಾಜ ಆಗು, ಮಂತ್ರಿ ಆಗು, ಖಂತ್ರಿ ಆಗು, ಬೆತ್ತದೆ ಆಗು, ನೀ ಪೋತರಾಜ ಆಗು, ಏನಾದರೂ ಆಗು, ಮೊದಲು ಮಾನವನಾಗು. ಮಾನವನಾಗು ಥೇದ. ಹೌದು, ಮಾನವಾಗ್ಯದ ಪಿಂಟು ಮಾಸ್ತರ್ ಒಳಗ ಮಂಗ್ಯ ನಂಗೆ ನಡೆಸ್ಯಾರು. ನಡೆಸ್ಯಾರೀಪ. ಯಾಕೆ ಮಂಗ್ಯ ನಂಗೆ ನಡೆಸ್ಯಾರ? ಯಾಕೆ ನಡೆಸ್ಯಾರ? ಹಿಂದಿನ ಇತಿಹಾಸ ಪುಟ ತಿರುವ ಹಾಕಿದಾಗ ನೋಡು, ಮಂಗನಿಂದ ಮಾನವ ಅಂತ ಉತ್ಪತ್ತಿ ಆಗ್ಯದ. ಹೌದು, ಆ ಮಂಗ್ಯನ ಗುಣ ಇವರ ಅದವೇ ಅದಾವ ಅದಾವ್ರೀ. ಕೆಟ್ಟ ಮಂಗ್ಯನ ಗುಣ ಹೊಡೆದಷ್ಟು ಮುಕ್ತಿ ಮಂದಿರಕ್ಕೆ ಯಾರ್ಯಾರು ಮುಟ್ಟಿದ್ರು? ಯಾರ್ಯಾರು ಮುಟ್ಟಿದ್ರು? ನಪ್ಪ ಮಗು ಕೂಡ ಎಲ್ಲಾ ಲಿಂಗ ಮಹಾರಾಜರು ಒಂದಾದ್ರು ಇಬ್ರು ಹೆಂಡ್ರನಾದ್ರು ಮಂಗ್ಯನ ಹೊಡೆದೋಕ್ಷಿ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟದ ಮಗಳು ಕೂಡ ಗ್ರಾಮ ಕೈಲಾಸ ಗ್ರಾಮ ಮಾಡುವಾದ್ರು. ಹೌದು, ಯೋಗಿ ನಾನು ಮೋಕ್ಷದ ಮುತ್ತ ಹತ್ತು ಮಂಗ್ಯನ ಹೊಡೆದೋಕ್ಷಿ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟು ಮುಮ್ಮೆಟ್ಟೆ ಗುಡ್ಡನ ಸಿದ್ಧರ ಶಿವಾಸ್ತನ ಮಾಡಿಟ್ಟ ಅರಕೇರಿ ಅನ್ನಪ್ಪ ಆ ಮಸ್ಜಿದ್ ಮುತ್ಯ. ಹೌದು ಹೌದು, ಯೋಗಿಯನ ಮುತ್ತೆ ಹತ್ತವ ನೋಡ್ರಿ, ವಿಚಾರ ಮಾಡಿ ಆತ್ಮೀಯ ಬಂಧುಗಳೇ. ಅದಕ್ಕೆ ಶರಣರು, ಸಂತರು, ಮಹಂತರು, ಜೋಗಿ, ಜಂಗಮರು, ವೀರ ಪುರುಷರು ಈ ಭೂಮಿ ಮೇಲೆ ಯಾಕೆ ಜನ್ಮ ತಾಳಪ್ಪ ಅಂತ ಕೇಳಿದ್ರೆ ಯಾಕ್ರಿ ಧರ್ಮಕ್ಕೆ ತಕ್ಕಿ ಬರ್ತಾನ ನೋಡು, ಅವನು ಉದ್ಧಾರ ಮಾಡ್ಯಾರ, ದುಷ್ಟರನ್ನ ಸಂಹಾರ ಮಾಡ್ಕೊತ ಬಂದಾರ ಆತ್ಮೀಯ ಬಂಧುಗಳೇ. ಅವ್ರು ಹಗಲಕ್ಕೊಬ್ಬ ಶರಣರು ಹುಟ್ಟ್ಯಾರ, ಧರ್ಮ ರಕ್ಷಣೆ ಮಾಡ್ಯಾರ. ಹೌದು ಹೌದು, ನನ್ನ ಧರ್ಮ ಶ್ರೇಷ್ಠ, ನಿನ್ನ ಧರ್ಮ ಶ್ರೇಷ್ಠ ಯಾವಂತಾನ? ನಮಕ್ಕಿಂತಲೂ ಮೂರ್ಖ ಜಗತ್ತಿನ ಯಾರು ಇಲ್ಲ ಹೇಳಿಪ್ಪ, ಇದು ತಲೆ ಆಗಿರ್ಲಿ. ಹೌದು ಹೌದು, ಎಲ್ಲಾ ಧರ್ಮ ಶ್ರೇಷ್ಠ ನಾವು, ಎಲ್ಲಾ ಧರ್ಮಕ್ಕೊಬ್ಬನ ಗುರು ಹುಟ್ಟಾರ, ಎಲ್ಲಾ ಧರ್ಮವನ್ನು ರಕ್ಷಣೆ ಮಾಡ್ಕೊತ ಬಂದಾರ, ರಕ್ಷತಿ ರಕ್ಷಿತ ಅಂತ ಹೇಳ್ಯಾರ. ಹೌದು ಹೌದು, ಧರ್ಮಕ್ಕೆ ಧಕ್ಕೆವಾಗಿ ಬಂದದ ಮಹಾತ್ಮರು, ಶರಣರು, ಸಿದ್ಧರು, ಮಹಂತರು, ಜೋಗಿ, ಜಂಗಮರು ಹುಟ್ಟಿ ತಮ್ಮ ಜನ್ಮವನ್ನ ಅವನ ಮಾಡ್ಯಾರ. ಒಂದ ಒಂದು ಮಾತು ಹೇಳದೈತಿ. ಏನ್ ಮಾತ್ರೀಪ? ಹಗಲ ಕಾರ್ಯಕ್ರಮ ಮುಗಿಸಿ ಮುಂದೆ. ಹೌದು ಹೌದು, ದೇವ್ರಿ ಪ್ರಿಯ ತಾಲೂಕಿನ ಬಮ್ಮರ ಜೋಗಿ ಮಹಾಲಿಂಗ್ರಯ ಮಾಡ ಅಂತೇಳಿ ಭೂತ್ಯ ಮಾಡಿ 22 ವರ್ಷದ ಹುಡುಗ. ಹೌದು ಹೌದು, 22 ವರ್ಷದ ಹುಡುಗ 43 ದಿನ ಅನುಷ್ಠಾನ ಮಾಡಿದೇವ ಅಂತ. ಹೌದು ಹೌದು, 43 ದಿನ ಕಠಿಣ ತಪಸ್ಸು ಮಾಡಿ ಅಂತಾದು ಮುಂಜಾನೆ ಒಂದೇ ಒಂದು ಕಪ್ಪ ನೀರು ಅತ್ತೆ. ಹೌದು ಹೌದು, ಬಾಳಿ ಹಣ್ಣಿಲ್ಲ, ಏಲಕ್ಕಿಲ್ಲ, ಉತ್ತತ್ತಿಲ್ಲ, ಏನೇನು 43 ದಿನ ಅಂತ ಒಂದು ಕಪ್ಪ ನೀರಿಲ್ಲ. ಇವತ್ತು ಅನುಷ್ಠಾನ ಮಾಡಿ ಮಂಗಲ ಕಾರ್ಯಕ್ರಮ, ಇವತ್ತು ಹಗಲತ್ತು ಕಾರ್ಯಕ್ರಮ ಮಾಡಿ ಆತ್ಮೀಯ ಬಂಧುಗಳೇ. ಅವ್ರು ಯಾಕೆ ಮನೆಯವರ ಶರೀರ ಯಾಕೆ ಸುಟ್ಟುಕೊಂಡ್ರು? ನಮ್ಮ ನಿಮ್ಮೆಲ್ಲರ ಸಲುವಾಗಿ ತಮ್ಮ ಶರೀರ ಸುಟ್ಟುಕೊಂಡು ಲೋಕ ಕಲ್ಯಾಣಗೋಸ್ಕರವಾಗಿ, ಸಮಾಜವನ್ನು ಉದ್ಧಾರ ಮಾಡೋಗೋಸ್ಕರವಾಗಿ ತಮ್ಮ ಪ್ರಪಂಚ ನೋಡಿ 22 ವರ್ಷ ಹುಡುಗ ಲಗ್ನ ಆಗಿ ಏನೇನೋ ಮಾಡಬೇಕಾಗಿತ್ತು. ಹಾಗಾದ್ರೆ ಲೋಕ ಕಲ್ಯಾಣಕ್ಕೆ ಹೋಗಿ ತಮ್ಮ ಶರೀರ ಸುಟ್ಟುಕೊಂಡು ತ್ಯಾಗ ಮಾಡಿ ಆ ದೇವರು ಈ ದೇವರು ಅನ್ನದೆ ಎಲ್ಲಾ ದೇವರಲ್ಲಿ ವಿನಂತಿ ಮಾಡಿಕೊಳ್ತಾ ಮಾನವ ಕುಲ ಉದ್ಧಾರ ಮಾಡೋ ತಿಳ್ಕೊಂಡು ಒಳ್ಳೆಯ ಮಹಾನುಭಾವಗಳು ಒಂದೇ ಕಾರ್ಯಕ್ರಮ ಮಾಡಿ ಮಂಗಲ ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿ ಬಂದ ಆತ್ಮೀಯ ಬಂಧುಗಳೇ. ಹೌದು ಹೌದು, ಅದಕ್ಕೆ ಅಂತ ಶರಣರು ಅಕ್ಕದ್ದು ಕೇಳಿದ್ರ ಉದ್ಬತ್ತಿ ತರ್ತೇವೆ ಅಂಗಡಿಗೆ ಹೋಗಿ. ಹೌದ್ರಿ, ಕಟ್ಟಿ ಎಂತನ ಕೊಟ್ಟು ತಂದಿರ್ತೇವೆ, ಬಂದೇನು ಮತ್ತೆ ಕಟ್ಟಿ ಕೊರದು ಬೆಂಕಿ ಹತ್ತೇವು. ಆ ಉದ್ಬತ್ತಿ ತನ್ನ ಶರೀರ ಸುಟ್ಟುಕೊತದ. ಹೌದು ಹೌದು, ಸುಟ್ಟುಕೊಂಡು ಏನ್ ಮಾಡ್ತ ನಮಗೆಲ್ಲರಿಗೆ ಸುವಾಸನೆ ಕೊಡ್ತೇವೆ. ತನ್ನ ಶರೀರ ಸುಟ್ಟುಕೊಂಡು ಸುವಾಸನೆ ಕೊಡ್ತದ. ಹಂಗ ಸಿದ್ಧಲಿಂಗ ಮಹಾರಾಜರಾಗಿರ್ಬೋದು, ಅಂಗ್ರೇ ಮಹಾರಾಜರಾಗಿರ್ಬೋದು, ಅಮಸದ ಮುತ್ತೆ ಆಗಿರ್ಬೋದು, ಬಸವಣ್ಣ ಆಗಿರ್ಬೋದು, ತಮ್ಮ ಶರೀರವನ್ನ ಸುಟ್ಟುಕೊಂಡು ನಮಗೆ ಲೋಕ ಕಲ್ಯಾಣ ಮಾಡ್ಯಾರ, ನಮಗೆ ಉದ್ಧಾರ ಮಾಡ್ಯಾರ ಆತ್ಮೀಯ ಬಂಧುಗಳ ಜಗತ್ತನ್ನ ಹಾಳು ಮಾಡು. ಅದಕ್ಕ ಧರ್ಮ ಅಂತ ಇದಕ್ಕೆ ಹೇಳೋದೈತೆ ಆತ್ಮೀಯ ಬಂಧುಗಳೇ. ಹೌದು, ಬಾಳೇನು ಮಾತಾಡಂಗಿಲ್ಲ. ಯಾಕದಕ್ಕೆ ನಮಗೆ ಸತತ ಕಾರ್ಯಕ್ರಮ ಅದಾವು. ಹೌದು, ಪುಂಟು ಮಾಸ್ತರ್ ಒಳ್ಳೆ ಕಾರ್ಯಕ್ರಮ ಮಾಡ್ತಾನ, ನಮ್ಮ ಜೊತೆ ಜೊತೆಯಲ್ಲಿ ಒಳ್ಳೆ ಕೆಲವಿದ ಅದಾನ. ಇನ್ನೊಂದು ಮಾತು ಪಿಂಟು ಮಾಸ್ತರ್ ಹೇಳೋದೈತೆ, ನನ್ನ ಕಡೆದಿನ ಏನ್ ಹೇಳಿದ್ರಿಪ್ಪ? ಎಲ್ಲಾ ಧರ್ಮರೀತಿ ಮಾಸ್ತರ ನಿನ್ನ ಹಾಡಿಕೆ ಸ್ಟೈಲ್ ಹೆಂಗ ನೋಡು, ಹೆಂಗ್ ಬಂದ ನೋಡ್ರಿ. ಸೌದಿ ಬಂದಂಗ ಆಗ್ಯದ ಇಲ್ಲ ಜುಬ್ಬ ಇನ್ನೊಂದ್ ಸರಿ. ಹೌದು ಹೌದು ಮಾಸ್ತರ, ಇದು ಡೊಳ್ಳಿನ ಜಾನಪದ ಕಾರ್ಯಕ್ರಮ. ಅಮಸಿದ ಮುತ್ತಿ ಅಂತ ಅಪವಾಡ ಮಾಡ್ಯಾನ, ಅಂತ ನೀರಿಗೆ ಮಾಡ್ಯಾನ, ಅವಗಣ ಮುತ್ತಿ ಅಂತ ಕೆಲಸ ಮಾಡ್ಯಾನ. ಅಣ್ಣಪ್ಪ ಸಿದ್ಧರತ್ನ ಸಿದ್ಧಗೊಂಡ ಮಹಾರಾಜರು ಅಂತ ಕಾರ್ಯಕ್ರಮ ಮಾಡ್ಯಾರ. ಅವ್ರೆ ಒಳ್ಳೆಯ ಕಾರ್ಯಕ್ರಮ ಮಾಡಕತ್ತಿ, ಕೆರೆ ಪೈಜ ಮರಿಗೆ ಇಲ್ಲಿ ತನ ಆಗಲಕತ್ತಿ. ಅದಕ್ಕೆ ಆತ್ಮೀಯ ಬಂಧುಗಳೇ, ಒಬ್ರಿಗೊಬ್ಬರು ಮನೆ ಕಳಿಸ್ತಾರ, ನಾವೇನು ಕಳಿಸೋದು ಬೇಡ, ನಮಗೊಬ್ರು ಕಳ್ಸೋರು ಅದಾರಿ. ಅದಾರೀಪ, ಅದಕ್ಕೆ ಭೂಮಿ ಮ್ಯಾಲ ನಾನೇ ದೊಡ್ಡವನಲ್ಲಿ ನಮ್ಕಿನ ದೊಡ್ಡವ್ರ ಜಗತ್ತಿನಾಗ ಅದಾರ. ಪಿಂಟು ಮಾಸ್ತರ್ ವಿನಂತಿದ್ದೆ ಮುಂದಿನ ಕಾರ್ಯಕ್ರಮದೊಳಗ ಪೈಜಾಮ ಬಂದ್ರ ಮಾಸ್ತರ ಸ್ಟೇಜ್ ಬಿಟ್ಟೆ ಕಳಿಸ್ತೀನಿ ನಿನಗ. ವಿಚಾರದವ್ರ ಕಣ್ಣಿಗೆ ಬಿದ್ದಿಲ್ಲ, ಕಾರ್ಯಕ್ರಮ ಮಾಡದೈತಿ ಜಾನಪದ ಸಾಹಿತ್ಯ ಅದು.
ಬಾಯಿಯಿಂದ ಬಾಯಿಗೆ ಬಂದಂತದ್ದೇ ಜನಪದ ಸಾಹಿತ್ಯ. ಜನರ ಬಾಯಿಯಿಂದ ಬಾಯಿಗೆ ಬಂದಿದ್ದನ. ಈ ಜಾನಪದಕ್ಕೆ ಏನಿರ್ಬೇಕಾಗ್ಯದ, ಅದಿದ್ದಾಗ ಮಾತ್ರ ಶೋಭೆ ಅದ. ನೀ ಹೆಂಗ ಕಾಣಕತ್ತ ಟೈಪ್ ದುರಮುರುಗರ ಟೈಪ್ ಕಂಡಂಗಾಲಿತ್ತು ನನಗೆ. ಹಂಗಾಗ್ಬಾರ್ದು ಮಾಸ್ತರ. ಅವ್ರು ಹನಂತಿ ಮಾಡಿ ಗುರುನಾಥ್ ಮಾಡ್ತಾರ ಮತ್ತೆ ಮಾತಾಡಿ ಸಿಟ್ಟಿಗೇರಿ ಮತ್ತ.